ಪ್ಲೀಸ್ ನನ್ ಮಾತು ಕೇಳಿ ಅಪ್ಪಯ್ಯ. ಮಾಡೋದೆಲ್ಲ ಅನಾಚಾರ. ಮನೆ ಮುಂದೆ ಬೃಂದಾವನ, ಊರಲ್ಲಿ ನನ್ನ ಮರ್ಯಾದೆ ತೆಗೆದು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದಾಳೆ. ಅಪ್ಪಯ್ಯ ಹಾಗೆಲ್ಲ ಹೇಳ್ಬೇಡಿ, ನನ್ ಮಾತು ಅರ್ಥ ಮಾಡಿ. ಯಾಕೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ನನ್ನ ಮರ್ಯಾದೆ ತೆಗೆದು ಸಾಲದ ಇನ್ನು ಬಾಕಿ ಇದೆಯೇನೆ? ಅಪ್ಪಯ್ಯ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ. ನೋಡಿ ನನ್ನನ್ನು ಹೋಗೋದಕ್ಕೆ ಬಿಡಿ, ತುಂಬಾ ಮುಖ್ಯವಾದ ಕೆಲಸ ಇದೆ, ಅದ್ ಮುಗಿತಿದಾಗೆ ನಾನೇ ನಿಮ್ ಹತ್ರ ಬರ್ತೀನಿ. ಓಹೋ, ಕಲಿಯುಗದ ಪುಣ್ಯ ಕೋಟಿ. ಇವಳು ಹೀಗೋಗಿ ಹಾಕ್ ಬಂದ್ಬಿಡ್ತಾಳಂತೆ, ನಾನದನ್ನು ನಂಬಬೇಕಂತೆ. ಏಯ್, ಈ ನಾಟಕ ಎಲ್ಲ ನನ್ನ ಹತ್ರ ಇಟ್ಕೋಬೇಡ, ಸುಮ್ನೆ ನಡಿಯೇ. ಅಪ್ಪಯ್ಯ ಅದೇನು ಮುಖ್ಯವಾದ ಕೆಲಸ ಅಂತೆ, ಹೋಗ್ ಬರ್ತೀನಿ ಅಂದಲ್ಲ, ಬಿಟ್ಬಿಡು ಅಪ್ಪಯ್ಯ. ಅಯ್ಯೋ, ನಮ್ ಕುಲಪುತ್ರ ಹೇಳ್ಬಿಟ್ಟು ನಾನು ಬಿಟ್ಬಿಡ್ತೀನಿ. ಏಯ್ ಮೊಚ ನಿಂತ್ಕೋ, ಅದನ್ನ ಹೇಳ್ತಾರಲ್ಲ ಹಾಗಲಕಾಯಿಗೆ ಬೇವಿನ ಕೈ ಸಾಕ್ಷಿ ಅಂತ. ಹಾಗಾಯ್ತು, ಅವತ್ತು ನೀನು ಪಾರ್ಕಲ್ಲಿ ಯಾಮಾರಿಸ್ದೆ, ಇವತ್ತು ನನ್ನನ್ನು ಹೇಗೆ ಯಾಮಾರಿಸ್ತೀಯ ನಾನು ನೋಡ್ತೀನಿ. ಆಟೋ ಆಟೋ. ಪ್ಲೀಸ್ ನನ್ ಮಾತ್ ಕೇಳಿ ಅಪ್ಪಯ್ಯ, ನಾನು ಸುಳ್ಳು ಹೇಳ್ತಿಲ್ಲ, ಬೇಕಿದ್ರೆ ನೀವು ನನ್ನ ಜೊತೆಲಿ ಬನ್ನಿ, ತುಂಬಾ ಮುಖ್ಯವಾದ ಕೆಲಸ ಅಪ್ಪಯ್ಯ ಪ್ಲೀಸ್. ಏಯ್ ನಿನ್ನ ಹೀಗ ಮಾತಾಡಕ್ ಬಿಟ್ಟಿದ್ದೆ, ದೊಡ್ಡ ತಪ್ಪಾಗೋಯ್ತು. ನೀನು ಅಪ್ಪಯ್ಯ ಪ್ಲೀಸ್, ಅಪ್ಪಯ್ಯ ಅಪ್ಪಯ್ಯ ನನ್ ಮಾತ್ ಕೇಳಿ ಅಪ್ಪಯ್ಯ. ಪ್ಲೀಸ್ ಅಪ್ಪಯ್ಯ. ನಿಮ್ ಫೋಟೋನ ಯಾಕೆ ಸರ್? ಇವನ್ ಐ ಡೋಂಟ್ ನೋ ಮೇಡಮ್, ಯಾಕೆ ಅಂತ ಕೇಳಿದ್ರೆ ಏನು ಹೇಳದೆ ಹರಿಯಲ್ ಹಾಗೆ ಹೊರಟ್ಬಿಟ್ರಂತೆ. ಐ ಥಾಟ್ ಶಿ ಕೇಮ್ ಟು ಯುವರ್ ಪಿಜಿ. ಈ ಹುಡುಗಿಗೆ ಏನಾಗಿದೆ ಅಂತ? ಏನು ಹೇಳ್ಕೊಳ್ಳೋದು ಇಲ್ಲ, ಫೋನ್ ಪಿಜಿನಲ್ಲೇ ಬಿಟ್ಟು ಹೋಗಿದ್ದಾಳೆ. ಮತ್ತಿನ್ನೆಲ್ಲಿ ಹೋಗಿರ್ಬೋದು ಅವಳು? ನನಗೂ ಗೊತ್ತಾಗ್ತಿಲ್ಲ ಮೇಡಮ್, ನನ್ನ ಫೋಟೋ ಯಾಕೆ ತಗೊಂಡ್ರು, ಎಲ್ಲಿಗೆ ಹೋದ್ರು, ಯಾಕೆ ಹೋದ್ರು, ಏನು ಗೊತ್ತಾಗ್ತಾ ಇಲ್ಲ. ಸರ್ ನಾವು ಪಿಜಿಗೆ ಹೋಗಿ ಕಾಯೋಣ, ಅವಳು ಅಲ್ಲಿಗೆ ಬಂದ್ರು ಬರಬಹುದು. ಬನ್ನಿ ಹಾಗೆ ಮಾಡೋಣ, ಬನ್ನಿ ಪ್ಲೀಸ್. ಓ ಕೇರ್ಫುಲ್ ಮೇಡಮ್, ಯು ಓಕೆ? ಯಾ ಯಾ ಐ ಆಮ್ ಓಕೆ. ಕಷ್ಟ ಯಾಕೆ ಅರ್ಥ ಆಗ್ತಿಲ್ಲ? ಇವತ್ತೇನಾದ್ರೂ ಅದಿತಿ ಮೇಡಮ್ಗೆ ನಾನು ಈ ವಿಷಯ ಹೇಳಲಿಲ್ಲ ಅಂದ್ರೆ, ಆಮೇಲೆ ಮತ್ತೆ ಯಾವತ್ತೂ ಹೇಳೋದಕ್ಕೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಲಿ ನಾನು? ಇವತ್ತು ದೇವಸ್ಥಾನದಲ್ಲಿ ಸತ್ಯ ಹೇಳೋದಕ್ಕೆ ದೇವ್ರೇ ಒಂದು ಅವಕಾಶ ಮಾಡಿಕೊಟ್ಟಿದ್ದ, ಆದ್ರೆ ಅಪ್ಪಯ್ಯ ಬಂದ್ಬಿಟ್ರು, ಹೀಗೇನ್ ಮಾಡ್ಲಿ ನಾನು? ಸಂಕಟ ಬಂದಾಗ ವೆಂಕಟರಮಣ ಅಂತಾರಲ್ಲ ಹಾಗೆ, ಊರಲ್ಲಿ ಅಪ್ಪನ ಮರ್ಯಾದೆ ತೆಗೆದು ಬೆಂಗಳೂರು ಓಡ್ ಬಂದು ಈಗ ಕಾಸಿಗೆ ಸಂಕಟ ಪಟ್ಟಿದ್ದಾಳಲ್ಲ, ಅದಕ್ಕೆ ಬೇಡ್ಕೊಳಕ್ ಹೋಗಿದ್ದಾರೆ ದೇವಸ್ಥಾನಕ್ಕೆ. ಅಪ್ಪಯ್ಯ ನಿಮ್ಗೆ ನನ್ ಮೇಲೆ ಕೋಪ ಇದೆ ಅಂತ ನನಗ್ ಗೊತ್ತು, ನಿಮ್ ಕೋಪ ಹೋಗೋರ್ಗು ನನ್ನ ಬೈಕೊಳ್ಳಿ, ಆದ್ರೆ ಪ್ಲೀಸ್ ನನ್ನ ದೇವಸ್ಥಾನಕ್ ಹೋಗ್ಬಿಡಿ ಅಪ್ಪಯ್ಯ, ಇದ್ ನಮ್ ಲೆಕ್ಚರರ್ ಲೈಫ್ ಪ್ರಶ್ನೆ. ಲೆಕ್ಚರರು ಅದೇ ಮದುವೆನಲ್ಲಿ ಸೇರ್ ಒದಿಬೇಡ ಅಂತ ಹೇಳಿ ನಿಮ್ ಅಪ್ಪನ ಮರ್ಯಾದೆ ಒದ್ದು ಹೋಗು ಅಂತ ಹೇಳ್ತಲ್ಲ ಆ ಲೆಕ್ಚರರ. ಅಪ್ಪಯ್ಯ ಪ್ಲೀಸ್ ಅಪ್ಪಯ್ಯ, ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ಹೌದೇ ಹೌದು, ಊರಲ್ಲಿರೋದೆಲ್ಲ ಒಳ್ಳೆಯವರೇ, ತಪ್ಪು ಮಾಡೋದು ಏನಿದ್ರು ನಿನ್ನ ಅಪ್ಪ ಅಂತ ಅನ್ಸ್ಕೊಂಡಿದ್ದೀನಲ್ಲ ನಾನು ಅಲ್ವಾ? ಅಯ್ಯ ಪ್ಲೀಸ್ ಅಪ್ಪಯ್ಯ, ತುಂಬಾ ಮುಖ್ಯವಾದ ಕೆಲಸ ಅಪ್ಪಯ್ಯ, ನಾನು ಅರ್ಜೆಂಟ್ ಆಗಿ ಹೋಗ್ಲೇಬೇಕು, ಪ್ಲೀಸ್ ನನ್ನ ಬಿಡಿ. ಮೇಡಮ್ಗೆ ಈಗಲೇ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಅಯ್ಯೋ ನನ್ನ ಫೋನ್, ಅಯ್ಯೋ ದೇವ್ರೆ. ಸ್ವಲ್ಪ ಬೇಗ ಹೋಗಯ್ಯ. ಸಂಜು ನಿನ್ ಹತ್ರ ಮೇಡಮ್ಗೆ ಫೋನ್ ನಂಬರ್ ಇದೆ ಅಲ್ವೇನೋ, ಪ್ಲೀಸ್ ಫೋನ್ ಮಾಡ್ಕೊಡು. ಸರಿ ಕಣಪ್ಪಯ್ಯ. ಪ್ರಾಮಾಣಿಕ ಅಕ್ಕಯ್ಯ ಹೇಳ್ಬಿಟ್ಲು ಫೋನ್ ಮಾಡ್ಕೊಡು ಅಂತ. ಆಯ್ತು ಅಕ್ಕಯ್ಯ ಅಂತ ಹೇಳ್ಬಿಟ್ಟ
ನಾನು ನಿಮ್ಮಪ್ಪ ಮದ್ಯ ಕುತ್ತಿದ್ರೆ ಸೊಳ್ಳೆ ಹೊಡಿಯದಕ್ಕ ಅಪ್ಪಯ್ಯ ಪ್ಲೀಸ್ ಅಪ್ಪಯ್ಯ ಈ ವಿಷಯನ ಅವ್ರಿಗೆ ತಿಳಿಸ್ಲೇಬೇಕು ಒಂದೇ ಒಂದ್ಸರಿ ಅವ್ರ ಜೊತೆ ಮಾತಾಡಕ್ ಅವಕಾಶ ಮಾಡ್ಕೊಡಿ ಪ್ಲೀಸ್ ಅಪ್ಪಯ್ಯ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೂತ್ರೆ ಸರಿ ಇಲ್ಲ ಅಂದ್ರೆ ಮಧ್ಯ ರೋಡಲ್ಲಿ ಆಟೋ ನಿಲ್ಸಿ ಎಲ್ಲರ ಮುಂದೆ ನಾಲ್ಕು ಮಾರಿಸ್ತೀನಿ ಓ ಏನಪ್ಪ ಆಟೋ ಓಡಿಸೋದ್ ಮುಂಚೆ ನೀನೇನಾದ್ರೂ ಎತ್ತಿನ ಗಾಡಿ ಓಡಿಸಿದ್ಯಾ ಬೇಗ ಹೋಗು ಬಸ್ ಸ್ಟ್ಯಾಂಡ್ಗೆ ನನಗೆ ಸಿಗೋರಲ್ಲ ಇಂಥವ್ರೆ ದೇವ್ರೆ ಅಮ್ಮ ಮಗಂಗೆ ಸತ್ಯ ಹೇಳಕ್ಕೆ ನೀನ್ ಕೊಟ್ಟಿದ ಅವಕಾಶನ ನಾನು ಹಾಳು ಮಾಡ್ಕೋಬಿಟ್ಟೆ ಆದ್ರೆ ಈಗ ನೀನಾಗೆ ಅವರಿಬ್ಬರನ್ನ ಒಂದ್ ಮಾಡ್ಬೇಕು ಅವರಿಬ್ಬರಿಗೂ ಸತ್ಯ ಗೊತ್ತಾಗೋ ಹಾಗೆ ಮಾಡ್ಬೇಕು It's okay, madam. If you don't mind me asking, ನಾನು ಆಗ್ಲಿಂದ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ ನೀವು ತುಂಬಾ ಇಮೋಷನಲ್ ಆಗ್ತಾ ಇದ್ದೀರಾ ಇಷ್ಟೆಲ್ಲ ಇಮೋಷನಲ್ ಆಗ್ತಿದ್ದೀರಾ ಅಂದ್ಮೇಲೆ ಈ ಫೋಟೋಲಿ ನನ್ನ ಮಗಂದು ಸರಿ ಫೋಟೋ ಓ ನಿಮ್ಮ ಮಗನ ಫೋಟೋನಾ ನೀವು ಸುಮಾರು ವರ್ಷಗಳಿಂದ ಅವ್ರನ್ನ ಹುಡುಕ್ತಾ ಇದ್ರಲ್ವಾ ಈಗಲೂ ಹುಡುಕ್ತಾನೆ ಇದ್ದೀನಿ ಆದ್ರೆ ಇವತ್ತು ಈ ಫೋಟೋ ಸಿಕ್ಕದ್ಮೇಲೆ ನನ್ನ ಮಗ ನನಗೆ ಸಿಕ್ಕೇ ಸಿಗ್ತಾನೆ ಅನ್ನೋ ಭರವಸೆ ಸಿಕ್ಕಿದೆ ಸರ್ ಆ ದೇವರು ನಂಬದವ್ರನ್ನ ಕೈ ಬಿಡೋದಿಲ್ಲ ಅಲ್ವಾ ನಿಮ್ ನಂಬಿಕೆ ನಿಜ ಆಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ ಮೇಡಮ್ ಥ್ಯಾಂಕ್ ಯು ಸರ್ ಪ್ಲೀಸ್ ಕಣೋ ಏನಾದ್ರೂ ಮಾಡೋ ನಾನು ಇಲ್ಲಿಂದ ಹೋಗ್ಬೇಕು ತುಂಬಾ ಇಂಪಾರ್ಟೆಂಟ್ ಕೆಲಸ ಅಪ್ಪಯ್ಯ ಅಪ್ಪಯ್ಯ ನಿಂಗೆ ಹೇಳಿದ್ರೆ ಅರ್ಥ ಆಗಲ್ವೇ ಎಸ್ಕೇಪ್ ಆಗೋದು ಹೇಗೆ ಅಂತ ಚರ್ಚೆ ನಡೀತಿದ್ಯಾ ಅಪ್ಪಯ್ಯ ಅಕ್ಕಯ್ಯ ವಾಪಸ್ ಬರ್ತೀನಿ ಅಂತಿದ್ದಾಳಲ್ಲ ಹೋಗ್ ಬರ್ಲಿ ಬಿಡು ಅಪ್ಪಯ್ಯ ಓ ಅಕ್ಕನಿಗೆ ತಕ್ಕ ತಮ್ಮ ಬಂದ್ಬಿಟ್ಟ ಹೇಳೋದಿಕ್ಕೆ ಇವಳು ಸಹವಾಸ ಮಾಡಿ ನೀನು ಹಾಳಾಗೋಗಿದ್ಯಾ ಏಯ್ ಅಡೇ ಸುಮ್ನೆ ಅಪ್ಪಯ್ಯ ಪ್ಲೀಸ್ ಅಪ್ಪಯ್ಯ ನಿನ್ನ ಕೈ ಮುಗಿದ್ ಕೇಳ್ಕೊತೀನಿ ಇಂಪಾರ್ಟೆಂಟ್ ಕೆಲಸ ಪ್ಲೀಸ್ ಅಪ್ಪಯ್ಯ ಆಣಂಗೆ ಮಾತಿನ ಪೆಟ್ಟು ಓಣಂಗೆ ದೊಣ್ಣೆ ಪೆಟ್ಟು ಅಂತಾರೆ ಗೊತ್ತಾ ನಿನಗೆ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ ಸುಮ್ಮನೆ ಬಂದ್ರೆ ಸರಿ ಇಲ್ಲಾಂದ್ರೆ ಚರ್ಮ ಸುಲಿದು ಬಿಡ್ತೀನಿ Madam, if you don't mind, my dad is calling. One nimsha. Hello. Hello, dad. Hello, dear. Enu problem illa thane? No, dad. Yaka kelthidira? Enu illa. Sarasu manege bandidlante. But
ಅವಳ ಬಿಹೇವಿಯರ್ ಏನೋ ನಾರ್ಮಲ್ ಆಗಿರ್ಲಿಲ್ಲ, ತುಂಬಾ ಟೆನ್ಷನ್ ಆಗಿದ್ದು ಅಂತ ಇಂಜು ಹೇಳಿದ್ಲು. ಅಲ್ಲೇನು ಪ್ರಾಬ್ಲಮ್ ಇಲ್ಲ ಅರ್ವಿಂದ್, ನಿನ್ ಏನಾದ್ರು ಸಿಕ್ಕಿದ್ಲ ಸರಸು? ನೋ ಡ್ಯಾಡ್, ಸರಸ್ವತಿ ಎಲ್ಲಿದ್ದಾರೆ ಅಂತ ನಂಗೂ ಗೊತ್ತಿಲ್ಲ. ಬಟ್ ಈಗ ನಾನು ಅವ್ರ ಲೆಕ್ಚರರ್ ಜೊತೆನೆ ಇದ್ದೀನಿ, ಅವ್ರು ಮೋಸ್ಟ್ಲಿ ಪಿ ಜಿಗೆ ಹೋಗಿರ್ಬೋದು, ಅಲ್ಲೋಗಿ ನೋಡ್ತೀನಿ. ಆಯ್ತು ಅರವಿಂದ್, ಆ ಮಗುಗೆ ಅದು ಏನ್ ಸಮಸ್ಯೆ ಆಗಿದೆಯೋ ಏನೋ, ಏನು ಹೇಳ್ಕೊಳ್ಳೋದೇ ಇಲ್ಲ ಹುಡುಗಿ. ಸರಸ್ವತಿ ಎಲ್ಲಿದ್ದಾರಂತ ನಾನು ಫೈಂಡ್ ಔಟ್ ಮಾಡ್ತೀನಿ, ನೀವು ಟೆನ್ಷನ್ ತಗೊಂಬೇಡಿ. ಆಯ್ತಪ್ಪ, ಹುಷಾರು. ಓಕೆ ಡ್ಯಾ, ಬಾಯ್. ಮೇಡಮ್, ನಿಮ್ ಪಿ ಜಿ ಇಲ್ಲಿಂದ ಎಷ್ಟು ದೂರ ಆಗ್ಬೋದು? ಒಂದು 5 ನಿಮಿಷ ಸರಿಲೇ ಪಕ್ಕದಲ್ಲೇ ಇರೋದು, ಹೋಗೋಣ. ಹಾ ಶೋರ್ ಮೇಡಮ್. ಸರ್, ತೀರ್ಥಹಳ್ಳಿ ಹೋಗೋ ಬಸ್ಸು ಎಷ್ಟೊತ್ತಿಗೆ ಬರುತ್ತೆ? 10 ಯಾಕೆ ನೀವು ಇಷ್ಟೊಂದು ಕಲ್ಲಾಕ್ಬಿಟ್ರಿ? ನಾನು ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಅದಿತಿ ಮೇಡಮ್ಗೆ ಸತ್ಯ ಗೊತ್ತಾಗೋದೇ ಇಲ್ಲ. ಛೇ, ನನ್ನ ಹತ್ರ ಫೋನ್ ಬೇರೆ ಇಲ್ಲ, ಏನ್ ಮಾಡ್ಲಿ ಈಗ? ಬೇಕಾದ್ರೂ ಮಾಡಿ ನಾನು ಅಲ್ಲಿಗೆ ಹೋಗ್ಲೇಬೇಕು. ಅದಿತಿ ಮೇಡಮ್ ಅರವಿಂದ್ ಸರ್ಗೆ ಸತ್ಯನ ಹೇಳಲೇಬೇಕು. ಅಕ್ಕಯ್ಯ ಸಮಾಧಾನ ಮಾಡ್ಕೊಳ್ಳೆ, ಅಪ್ಪಯ್ಯನ ಬಗ್ಗೆ ನಿಂಗೆ ಗೊತ್ತು ತಾನೆ, ನೀನ್ ಎಷ್ಟು ಕೇಳ್ಕೊಂಡ್ರು ಅಪ್ಪಯ್ಯ ನಿನ್ ಮಾತೇ ಕೇಳ್ತಿಲ್ಲ ಅಂದ್ರು ಅಪ್ಪಯ್ಯ ನಿನ್ ಮೇಲೆ ಕೈ ಮಾಡಬಾರ್ದಿತ್ತು. ಸಂಜು, ಅಪ್ಪಯ್ಯ ನನ್ ಮೇಲೆ ಕೈ ಮಾಡಿದ್ರು ಅನ್ನೋ ಬೇಜಾರ್ ನನ್ಗಿಲ್ಲ ಕಣೋ, ಅದೇ ನನ್ಗೆ ಹೊಸದ ಹೇಳು. ಆದ್ರೆ ನಾನು ಇಲ್ಲಿಂದ ಹೋಗ್ಬೇಕು ಕಣೋ, ತುಂಬಾ ಇಂಪಾರ್ಟೆಂಟ್ ಕೆಲಸ, ಇಲ್ಲಿಗಿಂತ ನನ್ನ ಅವಶ್ಯಕತೆ ಅಲ್ಲಿದೆ. ಏನದು ಗುಸು ಗುಸು? ಮತ್ತೇನಾದ್ರೂ ಆಟ ಆಡ್ತಿದ್ರ ಹೇಗೆ? ಏಯ್ ಹೋಗ, ಬಸ್ ಇದೆ, ನೋಡ್ಕೊಂಬರ. ಅಲ್ಲ ಅಪ್ಪಯ್ಯ, ನೀನೇ ಹೋಗಿ ನೋಡ್ಕೊಂಬ, ನಾನು ಇಲ್ಲೇ ಇದ್ದು ಅಕ್ಕನ ಕಾಯ್ತಾ ಇರ್ತೀನಿ. ಓಹೋ, ಹೊಲೆ ಕೀಲಾಡಿ ಕಣೋ ನೀನು, ಬಿಟ್ರೆ ನನ್ನ ಕಿವಿ ಮೇಲೆ ಚೆಂಡುವಿನ ಮಾಲೆ ಹಾಕ್ಬಿಡ್ತೀಯಲ್ಲ. ಐ ಆಗ ಇವತ್ತೇ ಕೊನೆ, ಇನ್ಯಾವತ್ತಾದ್ರೂ ಓದು ಕೆಲಸ ಡಾಕ್ಟ್ರು ಸಿಟಿ ಅಂತ ಬಾಯ್ ಬಿಟ್ರೆ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ. ಅಕ್ರ ಮಾಡದೆ ತೀರ್ಥಹಳ್ಳಿ ಬಸ್ ಹತ್ತಾ ಇರ್ಬೇಕು. ಮತ್ತೇನಾದ್ರೂ ಆಟ ಆಡದ್ಯೋ ನನ್ ಬಾಲ್ಗೆ ನೀನು ಸತ್ ಹಾಗೆ. ಯಾವತ್ತು ನಿನ್ಗೆ ಪವರಿನ ಬಾಗಿಲು ತೆಗೆಯಲ್ಲ, ತಲೆ ಬಗ್ಸ್ಕೊಂಡು ಸುಮ್ಮನೆ ನನ್ನ ಜೊತೆ ಊರಿಗೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ಅಕ್ಕಯ್ಯ ಯಾಕೋ ತುಂಬಾ ಟೆನ್ಷನ್ ಅಲ್ಲಿ ಇದ್ದಾಳೆ, ಅದೇನೋ ಮುಖ್ಯವಾದ ಕೆಲಸ ಇದೆ, ಅಲ್ಲಿ ನನ್ನ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ಲು. ಈ ಅಪ್ಪಯ್ಯ ಬೇರೆ ಬೇತಾಡೋ ತರ ಬೆನ್ನಿ ಬಿದ್ದಿದ್ದಾನೆ, ಹೇಗಾದ್ರೂ ಮಾಡಿ ಅಕ್ಕಯ್ಯನ ಇಲ್ಲಿಂದ ಎಸ್ಕೇಪ್ ಮಾಡಿಸ್ಬೇಕಲ್ಲ.
ತಿರ್ತಾಳೆ 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 ತಿರ್ತಾಳೆ. ಜೋಳ ಸುರ್ಕೊಂಡು ನಿಂತಿದ್ಯಾ ಅಪ್ಪಯ್ಯ? ಹೊಟ್ಟೆ ಸ್ಥಿತಿ ಅಪ್ಪಯ್ಯ. ಅಪ್ಪಯ್ಯ ನಾಳೆ ಬೆಳಿಗ್ಗೆವರೆಗೂ ತೀರ್ಥಳ್ಳಿಗೆ ಬಸ್ಸೇ ಇಲ್ವಂತೆ ಅಪ್ಪಯ್ಯ. ಹೌದಾ? ಬಸ್ಸೇ ಇಲ್ವಂತ? ಮತ್ತ ಅಲ್ಲಿ ಯಾರು ತೀರ್ಥಳ್ಳಿ ತೀರ್ಥಳ್ಳಿ ಹೋಗ್ತಾ ಇದ್ರು? ಅಯ್ಯೋ ಬಸ್ ಹೊಡೆ ಬಿಡ್ತು. ತೀರ್ಥಳ್ಳಿ ತೀರ್ಥಳ್ಳಿ ನಿಂತ್ಕೊಳ್ಳಿ. ತೀರ್ಥಳ್ಳಿ ತೀರ್ಥಳ್ಳಿ ಬಸ್ಸು ನಿಂತ್ಕೊಳ್ಳಿ. ತೀರ್ಥಳ್ಳಿ. ಅಯ್ಯೋ ದೇವ್ರೆ ನಿಲ್ಸ್ರೆ ನಿಲ್ಸ್ರೆ ನಿಲ್ಸ್ರೆ. ಅಯ್ಯೋ ನಿಲ್ಸ್ರಿ. ಓಡೇಕಯ್ಯ ಹೊತ್ತಿಂದ ಟೈಮ್ ಸಿಗಲ್ಲ, ಅದೇನೋ ಮುಖ್ಯವಾದ ಕೆಲಸ ಅಂತಿದ್ಯಲ್ಲ. ಓಡೇಕಯ್ಯ ಏನೋ ತಲೆ ಕೆಡ್ಸ್ಕೊಂಬೇಡ. ಅಲ್ವೋ ಸಂಜು ಅಪ್ಪಯ್ಯ. ಅಯ್ಯೋ ಅಕ್ಕಯ್ಯ ಅಪ್ಪಯ್ಯನ ಬಗ್ಗೆ ತಲೆ ಕೆಡ್ಸ್ಕೊಬೇಡ. ಬೈತಾರೆ ನಾಲ್ಕೆ ಹೊಡಿತಾರೆ, ನಂದು ಎಮ್ಮೆ ಚರ್ಮ ಆಗ್ಬಿಟ್ಟಿದೆ ಕಣೆ. ನೀನ್ ಓಡೋಗೆ. ನೀನ್ ಹೇಳೋದು ಸರಿ, ನಾನ್ ಹೋಗ್ತೀನಿ. ಸಾರಿ ಅಪ್ಪಯ್ಯ. ಅಯ್ಯೋ ನನ್ ಮಾತು ಕೇಳೆ, ತಲೆ ಕೆಡ್ಸ್ಕೊಬೇಡ. ಹೋಗೆ ಅಕ್ಕಯ್ಯ ನೀನು ಹೋಗೆ. ಅಯ್ಯೋ ನನ್ ಮಾತು ಕೇಳೆ, ತಲೆ ಕೆಡ್ಸ್ಕೊಬೇಡ. ಹೋಗೆ ಅಕ್ಕಯ್ಯ ನೀನು ಹೋಗೆ. ಅತಿ ಬುದ್ಧಿವಂತ ತೋರಿಸ್ಬೇಡ. ಇಷ್ಟು ದಿನ ಆದ್ಮೇಲೆ ಅವಳನ್ನ ಬಸ್ ಸ್ಟ್ಯಾಂಡ್ ವರೆಗೂ ಬರೋ ಹಾಗೆ ಮಾಡಿದ್ದೆ. ಕರ್ಕೊಂಡೋಗಿ ಅವಳಿಗೆ ಕೈ ಕಾಲು ಮುರಿದು ಮನೆವರೆಗೂ ಕೂರಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಎಲ್ಲ ಹಾಳು ಮಾಡ್ಬಿಟ್ಟಿರೋ.